ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಈ ಸಂದೇಶವನ್ನು ನನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ನಿನ್ನ ಜನರ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ 1 ಯೋಹಾನನು ಬರೆದ ಪತ್ರಿಕೆ 3 ಆದಿಯಲ್ಲಿ 19-22 ವಾಕ್ಯ ತನಕ. ಫಸ್ಟ್ ಜಾನ್ ಚಾಪ್ಟರ್ 3:19-22. ನಾವು ಸತ್ಯಕ್ಕೆ ಸೇರಿದವರೆಂಬುದು ಇದರಿಂದಲೇ ನಮಗೆ ತಿಳಿಯುತ್ತದೆ, ಮತ್ತು ನಮ್ಮ ಹೃದಯವು ಯಾವ ವಿಷಯದಲ್ಲಿಯಾದರೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರು ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನಾಗಿದ್ದು ಎಲ್ಲವನ್ನೂ ಬಲ್ಲವನಾಗಿದ್ದಾನೆಂಬುದು ನಾವು ತಿಳಿದು ದೇವರ ಸಮಕ್ಷಮದಲ್ಲಿ ನಮ್ಮ ಹೃದಯವನ್ನು ಸಮಾಧಾನ ಪಡಿಸುವೆವು. ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯವುಂಟು, ಮತ್ತು ನಮ್ಮ ಆತ್ಮ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆದ ಕಾರ್ಯಗಳನ್ನು ಮಾಡುವರಾಗಿದ್ದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಪ್ರಿಯರೇ, ಈ ವಾಕ್ಯದಲ್ಲಿ ಏನು ಹೇಳ್ತಾನೆ, ನಮ್ಮ ಹೃದಯವನ್ನು ದೋಷ ಎಂದು ತಿರುಪಿಕೊಡುವಾಗ ಹೇಗೆ ನಾವು ಸಮಾಧಾನ ಪಡಿಸಿಕೊಳ್ಳಬೇಕು, ಮತ್ತು ನಮ್ಮ ಹೃದಯವನ್ನು ದೋಷ ಕೊಡದಂತೆ ನಾವು ಹೇಗೆ ಜೀವಿಸಬೇಕು, ಮತ್ತು ನಾವು ಪ್ರಾರ್ಥನೆ ಉತ್ತರ ಬರಬೇಕು ಏನು ಮಾಡಬೇಕು ಎಂಬುದೇ ಈ ಸತ್ಯ ಸಂಗತಿ ನಾವು ವಿವರವಾಗಿ ನೋಡೋಬ್ಬರೆ. ಮೊದಲಿನ ಸಂಗತಿ ನೋಡ್ತೇವೆ, ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುವರು ಆಗಬೇಕು. ಇಬ್ರಿಯವರಿಗೆ ಬರೆದ ಪತ್ರಿಕೆ 10:23 ನಮ್ಮ ನಿರೀಕ್ಷಣೆ ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಚ್ಚಂಚಲವಾಗಿ ಪರಿಗ್ರಹಿಸೋಣ, ವಾಗ್ದಾನ ಮಾಡಿದ ಆತನು ನಂಬಿಕಸ್ಥನು. ಪ್ರಿಯದಾರ್ಥವಾಗಿದೆ, ನೀವು ಈ ರೀತಿ ನಿಮ್ಮ ಪಾಪನ ಒಪ್ಪಿಕೊಂಡು ಅರಿಕೆ ಮಾಡಿಕೊಂಡು ನಂಬಿಕೆಯಿಂದ ಎತ್ತದರದಿಂದ ಪ್ರಾರ್ಥನೆ ಮಾಡುವಾಗ ನಿಮ್ಮೊಳಗೆ ನಿರೀಕ್ಷೆ ಬರ್ತದೆ, ಅಥವಾ ನಿಮ್ಮೊಳಗಿಂದ ಭರವಸೆ ಬರ್ತದೆ, ದೇವರು ನಿಮ್ಮ ಪ್ರಾರ್ಥನೆ ಕೇಳಿದ್ದಾನೆ ಎಂಬ ಆ ನಂಬಿಕೆ ನಿಮ್ಮಲ್ಲಿಗೆ ಬರುವಾಗ ನೀವು ಉತ್ತರ ಬರುವ ತನಕ ಪ್ರಿಯರೇ, ನಂಬಿಕೆಯಿಂದ ಆ ಪ್ರಾರ್ಥನೆ ಉತ್ತರವನ್ನು ಅಥವಾ ನೀವು ಯಾವ ವಾಗ್ದಾನ ತೆಗೆದು ಪ್ರಾರ್ಥನೆ ಮಾಡೋ ಆ ವಾಗ್ದಾನವನ್ನು ಅರಿಕೆ ಮಾಡುತ್ತಾ ಇರಬೇಕು ನಂಬಿಕೆ ಮುಖಾಂತರ. ಆವಾಗ ಪ್ರಿಯರೇ ನಿಮ್ಮ ಪ್ರಾರ್ಥನೆ ಉತ್ತರ ಬೇಗನೆ ಬರುತ್ತದೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡುತ್ತಾರೆ ಆದರೆ ವಾಗ್ದಾನ ಅರಿಕೆ ಮಾಡುವುದಿಲ್ಲ, ಪ್ರಾರ್ಥನೆ ಮಾಡಿದ ಉತ್ತರ ಬರುವುದಿಲ್ಲ, ಪರಿಸ್ಥಿತಿಗಳು ಚೇಂಜ್ ಆಗ್ತವೆ. ಅವರು ಏನು ಮಾಡ್ತಾರೆ, ಪರಿಸ್ಥಿತಿ ತಕ್ಕ ಮಾತನಾಡ್ತಾರೆ. ಹಾಗೆ ಮಾತನಾಡಿದರೆ ನಿಮ್ಮ ಪ್ರಾರ್ಥನೆ ತಡೆ ಆಗಿದೆ. ಹಾಗೆ ವಾಪಸ್ ಬರೋದ್ರೆ ನೀವು ಪ್ರಾರ್ಥನೆ ಮಾಡುವಾಗ ಈ ರೀತಿಯಲ್ಲಿ ಹೃದಯವನ್ನು ಪರೀಕ್ಷಿಸಿಕೊಂಡು ನಿಮ್ಮ ದೇಹವನ್ನು ತಿಳಿಯನ್ನು ತೊಳೆದುಕೊಂಡು ನಂಬಿಕೆಯಿಂದ ಇದರ ತನಕ ಪ್ರಾರ್ಥನೆ ಮಾಡುವ ಅಪ್ಪದ ಪೌಲರಂತೆ ನಿಮ್ಮೊಳಗೆ ನಿರೀಕ್ಷೆ ಬರುತ್ತದೆ, ನಿಮ್ಮೊಳಗೆ ಆ ಭರವಸೆ ಬರುತ್ತದೆ. ಆ ಭರವಸೆ ನಿಮ್ಮೊಳಗೆ ಬಂದಾಗ ನೀವು ನಂಬಿಕೆಯಿಂದ ನಿಮ್ಮ ಪ್ರಾರ್ಥನೆ ಉತ್ತರವನ್ನು ಅಥವಾ ಪ್ರಾರ್ಥನೆಗೆ ಉಪಯೋಗ ಮಾಡೋ ವಾಗ್ದಾನ ಮಾತನಾಡುತ್ತಿರುವಾಗ ನಿಮ್ಮ ಪ್ರಾರ್ಥನೆ ಬೇಗನೆ ಬರುತ್ತದೆ, ಬೇಗ ನಿಮಿಷದಲ್ಲಿ ಅದ್ಭುತಗಳಾಗ್ತವೆ ಎಂಬುದಾಗಿ ಅಪ್ಪಸ್ ಪೌಲರು ಇಲ್ಲಿ ಹೇಳುತ್ತಾನೆ. ಅದೇ ಇನ್ನೊಂದು ದರ್ಶನ ನೋಡ್ತೇವೆ, ಮಾರ್ಕನ ಬರೆದ ಸುವಾರ್ತೆ 11:23 23:24. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 11:23-24. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನು ಬೇಡಿಕೊಳ್ಳುತ್ತಿರೋ ಅದನ್ನೆಲ್ಲ ಹೊಂದಿದೆಯೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇಲ್ಲಿ ಯೇಸು ಅತಿ ಸ್ಪಷ್ಟ ಹೇಳ್ತಾನೆ, ನೀವು ಹೇಗೆ ಪ್ರಾರ್ಥನೆ ಮಾಡ್ತಿರೋ ಹಾಗೆ ನಿಮ್ಮ ಬಾಯಿಂದ ಅರಿಕೆ ಅದೆರಡೂ ಒಂದೇ ಆಗಬೇಕು. ಇಲ್ಲಿ ಯೇಸು ಕ್ರಿಸ್ತನೇ ನಿಮ್ಮ ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೊತೆಗೆ ಕಷ್ಟಗಳು ಸಮಸ್ಯೆಗಳು ನೋಡಿಕೊಳ್ಳಿ, ಆ ಕಷ್ಟಗಳು ಮಾತನಾಡಬಾರ್ದು, ಆ ಸಮಸ್ಯೆಯನ್ನು ಮಾತನಾಡಬಾರ್ದು, ಅಥವಾ ಮೆಡಿಕಲ್ ರಿಪೋರ್ಟು ಮಾತನಾಡಬಾರ್ದು. ನೀವು ಏನು ಪ್ರಾರ್ಥನೆ ಮಾಡ್ತೀರಿ, ನೀವು ಪ್ರಾರ್ಥನೆ ಮಾಡುವಾಗ ನೀವು ಹೀಗೆ ಪ್ರೇರಣೆ ಮಾಡ್ತೀರಿ, ದೇವ ನನ್ನ ರೋಗವನ್ನು ಗುಣ ಮಾಡು, ನೀವು ನಂಬಿಕೆಯಿಂದ ದೇವರ ವಾಗ್ದಾನ ಅರಿಕೆ ಮಾಡಬೇಕು, ಯೇಸು ಕ್ರಿಸ್ತ ಭಾಷೆಯಲ್ಲಿ ನನ್ನ ರೋಗ ಗುಣವಾಗಿದೆ. ಬರೀ ಏನು ನೀವು ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆ ಯಾವ ವಾಗ್ದಾನ ಪ್ರಾರ್ಥನೆ ಅದೇ ರೀತಿ ನಿಮ್ಮ ಬಾಯಿಂದ ನಿಮ್ಮ ಕಷ್ಟದ ಎದುರಿನಲ್ಲಿ ನಿಮ್ಮ ಸಮಸ್ಯೆ ಎದುರಿನಲ್ಲಿ ವಾಗ್ದಾನವನ್ನು ಅಥವಾ ಪ್ರಾರ್ಥನೆ ಉತ್ತರವನ್ನು ಮಾತಾಡ್ತಾ ಇರಬೇಕು. ಅಂದರೆ ನಿಮ್ಮ ಪ್ರಾರ್ಥನೆ ಮತ್ತು ಬಾಯಿಂದ ಅರಿಕೆ ಮಾಡುವ ಆ ಅರಿಕೆ ಒಂದೇ ಆಗಬೇಕು. ಹೀಗೆ ಮಾಡಿದರೆ ಮಾತ್ರವೇ ನಿಮ್ಮ ಪ್ರಾರ್ಥನೆ ಉತ್ತರ ಬಂದು ನಿಮಗೆ ಮಿರಾಕಲ್ ಆಗ್ತದೆ. ಅದೇ ಅನೇಕರು ಪ್ರಾರ್ಥನೆ ಮಾಡುತ್ತಾರೆ
ಅದು ಆರೈಕೆಯ ಮಾಡೋದು ಏನವರು ಡಾಕ್ಟರ್ ರಿಪೋರ್ಟು, ಅವರ ಕಷ್ಟ, ಅವರ ಬಡತನ, ಅವರ ಸಾಲ, ಈ ರೀತಿ ಅವರು ಪ್ರಾರ್ಥನೆ ಒಂದು ಮಾಡ್ತಾರೆ, ಅರಿಕೆ ಬೇರೆ ಮಾಡ್ತಾರೆ. ಹಾಗೆ ಅದು ಮ್ಯಾಚಿಂಗ್ ಆಗಲಿಲ್ಲವಾದರೆ ಉತ್ತರ ಬರುವುದಿಲ್ಲ. ಅದಕ್ಕೆ ನಿಮ್ಮ ಪ್ರಾರ್ಥನೆ ಉತ್ತರ ಬೇರೆ, ನಿಮ್ಮ ಪ್ರಾರ್ಥನೆ ಹಾಗೆ ಬಾಯಿಂದ ಮಾತನಾಡುವ ಆ ಮಾತುಗಳು ಒಂದಕ್ಕೊಂದು ಮ್ಯಾಚಿಂಗ್ ಆಗಬೇಕು, ಒಂದಕ್ಕೊಂದು ಹೊಂದಿಕೊಂಡು ಹೋಗಬೇಕು. ಆವಾಗ ಮಾತ್ರ ಮಿರಕಲ್, ಬಿಡುಗಡೆ, ರೋಗ ಸೌಖ್ಯ, ಪ್ರಾರ್ಥನೆ ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತ ತನ್ನ ಸೇವೆಗೆ ಹೇಳಿ ಈ ರೀತಿ ಪ್ರಾರ್ಥನೆ ಮಾಡಬೇಕು. ಈ ರೀತಿ ಅರಿಕೆ ಮಾಡುವುದರೆ ನಿಮ್ಮ ಬೆಟ್ಟಗಳು, ನಿಮ್ಮ ಸಮಸ್ಯೆಗಳು ಅದು ಮಾಯವಾಗುತ್ತೆ ಎಂಬುದಾಗಿ ಯೇಸು ಕ್ರಿಸ್ತ ತನ್ನ ಸೇವೆ ಹೇಳಿಕೊಡುತ್ತಾನೆ. ಮೂರನೇ ಸಂಗತಿ ನೋಡ್ತೇವೆ, ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವರು ಆಗಬೇಕು. ಕೀರ್ತನೆ 66 ಅದರಲ್ಲಿ 18ನೇ ವಾಕ್ಯ, ಸಾಮ್ 66:18, ನಾನು ಕೆಟ್ಟ ತಂದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಪ್ರಿಯ ದಾವಿದನು ಇಲ್ಲೇ ತಾನೆ ಪ್ರಾರ್ಥನೆ ಮಾಡುವಾಗ ನೀವು ಪ್ರಾರ್ಥನೆ ಉತ್ತರ ಬೇಕಾದರೆ ನಿಮ್ಮ ಮನಸ್ಸು ಕೆಟ್ಟ ತಂದ ಮೇಲೆ ಅದ ಪಾಪದಲ್ಲಿ ನೀವು ಜೀವಿಸೋದಾದರೆ ಆ ಪಾಪದ ಜೀವಿತನ ಇಷ್ಟು ಬಿಡುವುದಿಲ್ಲವು, ಆ ದೇವರಿಗೆ ಮೆಚ್ಚಿಕಾಗುವುದು ನಿಮ್ಮ ಸ್ವಭಾವಗಳು ಇಷ್ಟನ್ನು ನೀವು ತ್ಯಜಿಸಲು ಅಷ್ಟು ತನಕ ಪ್ರಾರ್ಥನೆ ಉತ್ತರ ತಡೆಯಾಗುತ್ತೆ. ಬೇಕಿತ್ತು ಅನೇಕರು ಪ್ರಾರ್ಥನೆ ಮಾಡುತ್ತೀರಿ, ಅನೇಕರು ಮಿರಕಲ್ ಬಯಸುತ್ತೀರಿ, ಆದರೆ ಎಷ್ಟು ತನಕ ನಿಮ್ಮ ಜೀವಿತದಲ್ಲಿ ಆ ಪಾಪದ ಮೇಲೆ ಮನಸ್ಸುಂಟು, ಆ ಪಾಪವನ್ನು ಮಾಡುತ್ತೀರಿ, ಆ ಪಾಪದ ಜೀವಿತವನ್ನು ಆತ ದೇವರಿಗೆ ಮೆಚ್ಚಿಕಾಗುವ ನಿಮ್ಮ ಸ್ವಭಾವವನ್ನು ಬಿಟ್ಟು ಬಿಡದಿದ್ದರೆ ಇಲ್ಲಿ ದಾವಿದತನೆ ನಾನು ಕೆಟ್ಟ ತನ್ನ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ವಿಜ್ಞಾನ ಅದರ್ಥ ಕೆಟ್ಟ ಸ್ವಭಾವ ಅದು ಬಿಟ್ಟು ಬಿಡದಿದ್ದರೆ ಆ ಪಾಪಿಡೆ ದೇವರಿನ ಪ್ರಾರ್ಥನೆ ಕೇಳುವುದಿಲ್ಲ ಎಂದು ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಇದಕ್ಕೆ ಇನ್ನು ದೃಷ್ಟ ನೋಡೋಪ್ರೆ ಅಜಯ ಪ್ರವಚನ ಪುಸ್ತಕ 59 ಆದಿಯಲ್ಲಿ 1:2 ವಾಕ್ಯ, ಅಜಯ ಚಾಪ್ಟರ್ 59:1-2, ಈಗ ಇವನ ಅಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆದರೆ ಕಿವಿ ಕೇಳಲಾರದಾಗೆ ಕಿವುಡಲ್ಲ, ಅದು ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಇಲ್ಲಿ ಅತಿ ಸ್ಪಷ್ಟವಾಗಿ ಐಜಾ ಪ್ರಾರ್ಥನೆ, ದೇವರ ಅಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯೂ ಕಿವಿಡಲ್ಲ, ಆದರೆ ನಿಮ್ಮ ಪಾಪಗಳು, ನೀವು ಮಾಡುವ ಅಪರಾಧಗಳು ನೀವು ಬಿಟ್ಟು ಬಿಡದಿದ್ದರೆ, ಆ ಪಾಪದ ಜೀವಿತವನ್ನು ನೀವು ಬಿಟ್ಟು ಬಿಡಿದರೆ, ಆ ಪಾಪ ಅಪರಾಧಗಳು ನಿಮ್ಮ ಪ್ರಾರ್ಥನೆ ಬಗ್ಗೆ ಉತ್ತರ ಬಂದರೆ ಅದು ದೇವರ ಮುಖಕ್ಕೆ ಅಡ್ಡವಾಗುವೆ ಎಂಬುದರಲ್ಲಿ ಐಜಾ ಪ್ರಾರ್ಥನೆ. ಇವತ್ತು ಪ್ರೇ ಅನೇಕರು ನೀವು ಪ್ರಾರ್ಥನೆ ಮಾಡ್ತಿದ್ದೀರಿ, ಉಪವಾಸ ಮಾಡ್ತಿದ್ದೀರಿ, ಅನೇಕ ವರ್ಷದಿಂದ ಪ್ರಾರ್ಥನೆ ಮಾಡ್ತೀವಿ, ಅದು ನಿಮ್ಮ ಕಷ್ಟ, ನಿಮ್ಮ ಸಾಲ, ನಿಮ್ಮ ರೋಗ, ನಿಮ್ಮ ಬಿಡುಗಡೆ ಕಾರಣ. ಇವತ್ತು ಪ್ರೇ ಹುಡುಕಿರಿ ವಾಕ್ಯದ ಮುಖಾಂತರ ದೇವರು ನಿಮ್ಗೆ ಮಾತನಾಡ್ತಾ, ಒಂದು ವೇಳೆ ನಿಮ್ಮ ಜೀವಿತದ ಪಾಪವನ್ನು ಒಪ್ಪಿಕೊಂಡು ಆ ಪಾಪದ ಜೀವಿತನು ಪಾಪದ ಸ್ವಭಾವ ನೀವು ಬಿಟ್ಟು ಬಿಡಿದಲೋ ನಿಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗ್ತದೆ. ಅದು ಉತ್ತರ ಬರಬೇಕಾದರೆ ಈ ದಿನವೇ ದೇವರ ವಾಕ್ಯದಿಂದ ನಿಮ್ಮನ್ನು ಪರೀಕ್ಷಿಸಿರಿ, ದೇವರಿಗೆ ಮೆಚ್ಚಿಕಾಗದ ಯಾವುದು ಸ್ವಭಾವ ನಿಮ್ಮಲ್ಲಿ ಬಿಟ್ಟು ಬಿಡಿರಿ, ದೇವರ ವಾಕ್ಯ ವಿಧಿಯಾಗಿರಿ, ದೇವ್ರು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುವನಾಗಿದ್ದಾನೆ. ನಾಲ್ಕನೇ ಸಂಗತಿ ಆಗಿದೆ, ಆಲೋಚನೆಗಳಲ್ಲಿ ಮತ್ತು ಬಾಯಿ ಮಾತಿನಲ್ಲಿ ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ಳುವುದಾಗಬೇಕು. ನಾನು ನೋಡ್ತೇವೆ ಕೀರ್ತನೆ 139 ಅದರಲ್ಲಿ 1-10 ವಾಕ್ಯ ಮತ್ತು 23-24 ವಾಕ್ಯ, ಯಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತಿದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ, ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯಹೋವೆ ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ, ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲಿಟ್ಟಿದ್ದಿ, ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ, ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ, ಮೇಲ್ನೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ, ಅವ್ರನ್ನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನ ನಡೆಸುವುದು, ನಿನ್ನ ಬಲೆಗೆ ನನ್ನ ಇಳಿದಿರುವುದು. ಇಲ್ಲಿ ಪ್ರತಿ ದಾವಿದನು ಪ್ರೇ ದೇವರು ಈ ಜ್ಞಾನ ಕೊಟ್ಟನು, ದೇವರು ಪ್ರಿಯ ಅನೇಕರು ನೀವು ದೊಡ್ಡ ದೊಡ್ಡ ಪಾಪಗಳು ಮಾಡದಿರಬಹುದು, ಅದು ನಿಮ್ಮ ಆಲೋಚನೆಯಲ್ಲಿ ಬಾಯಿ ಮಾತಿನಲ್ಲಿ ಮಾಡಿದ ಪಾಪಗಳು ಸಹ ನಿಮ್ಮ ಪ್ರಾರ್ಥನೆ ಅಡ್ಡಿ ಮಾಡಿದ ಮೇಲೆ ದಾವಿ ತಿಳ್ಕೊಂಡು ಅದಕ್ಕೋಸ್ಕರ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ಇಲ್ಲಿ 23-24 ವಾಕ್ಯದ ಪ್ರಾರ್ಥನೆ ಮಾಡಬೇಕು. ದೇವ ನನ್ನ ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ,
ನನ್ನ ಶೋಧಿಸಿ ನನ್ನ ಆಲೋಚನೆ ಗೊತ್ತು ಮಾಡು, ನಾನು ಕೇಳಿದ ಮಾರ್ಗದಲ್ಲಿತ್ತೇನು ಏನು ನೋಡಿ ನನ್ನನ್ನು ಸನಾತನ ಮಾಡಿ ನಡೆಸಿ. ಈ ಪ್ರಾರ್ಥನೆ ದಿನಾಲು ನೀವು ತಪ್ಪದೆ ಮಾಡಬೇಕು. ಮುಂಜಾನೆ ಜಾವದಲ್ಲಿ ರಾತ್ರಿ ನಿಮ್ಮ ಪ್ರಾರ್ಥನೆ ಉತ್ತರ ದೇವ, ನನ್ನ ನೀವು ದೊಡ್ಡ ಪಾಪ ಮಾಡದಿರಬಹುದು, ಮಾಡಿರಬಹುದು, ಅಥವಾ ಆಲೋಚನೆಯಲ್ಲಿ ಬಾಯಿ ಮತ್ತಲಿ ಮಾಡಿರ್ಬೋದು. ಆ ಆಲೋಚನೆ ಬಾಯಿ ಮತ್ತೆ ಮಾಡಿದ ಪಾಪವನ್ನು ನೀವು ಅರಿಕೆ ಮಾಡದೇ ಇರುವುದಾದರೆ ಅದು ಅಡ್ಡಿ ಆಯ್ತು. ಅದಕ್ಕೆ ಪ್ರೇರಣೆ ಈ ರೀತಿ ಪ್ರಾರ್ಥನೆ ಮಾಡಿದೆಯವ್ವ, ನನ್ನ ಹೃದಯನ ಪರೀಕ್ಷಿಸು, ನಂತರ ಶೋಧಿಸು, ನಾನು ಆಲೋಚನೆಯಲ್ಲಿ ಬಾಯಿ ಮಾತಿನಲ್ಲಿ ಅದನ್ನು ನಡೆದು ಏನಾದರೂ ಪಾಪ ಮಾಡಿರುವುದಾದರೆ ನಿನ್ನ ವಾಕ್ಯದ ಮುಖಾಂತರ, ವಾಕ್ಯ ಓದುವಾಗ ಪ್ರೇರೆ ಪ್ರಾರ್ಥನೆ, ನಿನ್ನ ವಾಕ್ಯದ ಮುಖಾಂತರ ನನ್ನ ಮಾತನಾಡು ಪವಿತ್ರಾತ್ಮೆ. ಈ ರೀತಿ ಈಗ ಒಂದು ಪಶ್ಚಾತ್ತಾಪದ ಹೃದಯದಿಂದ ನೀವು ದೇವರ ಹತ್ತಿರ ಪ್ರಾರ್ಥನೆ ಮಾಡಿ, ದೇವರ ವಾಕ್ಯನ ಓದುವಾಗ ಅಥವಾ ದೇವರ ಕೇಳುವಾಗ ಪವಿತ್ರಾತ್ಮನು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ ಮಾತ್ರನೇ ನೀವು ಕೇಳದಿದ್ದರೆ ದೇವರಾತ್ಮ ತೋರಿದ್ರೆ ನೀವು ಕೇಳಬೇಕು. ಪವಿತ್ರಾತ್ಮನೇ ನನ್ನ ಅಂತರಿಂದ್ರಿಯವನ್ನು ಶೋಧಿಸು, ನಾನು ಪಾಪದಲ್ಲಿ ಇರುವುದನ್ನು ನನಗೆ ತಿಳಿಯಪಡಿಸು. ಈ ರೀತಿ ಹೇಗಿದ್ದಾಗುತ್ತೆ, ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನ ಶೋಧಿಸಿ ನನ್ನ ಆಲೋಚನೆ ಗೊತ್ತು ಮಾಡು, ನಾನು ಕೇಳಿದ ಮಾರ್ಗದಲ್ಲಿತ್ತೇನು ಏನು ನೋಡಿ ನ ಸನಾತನ ಮಾಡಿ ನೋಡಿ. ಈ ರೀತಿಯ ಪ್ರಾರ್ಥನೆ ಮಾಡುವುದಾದರೆ ಮಾತ್ರವೇ ಪವಿತ್ರಾತ್ಮನು ನಿಮ್ಮ ಪ್ರಾರ್ಥನೆಯ ಉತ್ತರಕ್ಕೆ, ನಿಮ್ಮ ಅದ್ಭುತಕ್ಕೆ, ನಿಮ್ಮ ಬಿಡುಗಡೆಗೆ, ನಿಮ್ಮ ರೋಗ ಸೌಖ್ಯಕ್ಕೆ ಅಡ್ಡಿ ಇರುವ ಪಾಪಗಳಿರಬಹುದು, ಆಲೋಚನೆಗಳಿರ್ಬೋದು, ದೇವರಾತ್ಮನ ತೋರಿಸಿಕೊಡುವಾಗ ಒಪ್ಪಿಕೊಂಡು ಪಶ್ಚಾತ್ತ ಪಟ್ಟುಕೊಂಡು ಅದು ಬಿಟ್ಟು ಬಿಡುವುದರೆ ಕೂಡಲೇ ದೇವರ ಹಸ್ತವು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿಕೊಂಡು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ತೇನೆ. ದೇವರಾತ್ಮ ಹೇಳುವಂಥ ಅನೇಕರು ನಿಮ್ಮ ಅದ್ಭುತ ಒಂದೇ ಕಾರಣ ಇಷ್ಟೇ ಆಗಿದೆ. ನೀವು ದೇವರತ್ತ ಬರುವಾಗ ನೀವೇ ನೀತಿವಂತರು, ನೀವೇ ಪರಿಶುದ್ಧರು, ನಿಮ್ಮಂಥ ಪರಿ ಯಾರು ಇಲ್ಲ, ಆ ಪರಿಜನ ಹಾಗೆ ನಾವು ಬರೀತೀರಿ, ಸುಂಕತವಾಗಿ ಹಾಗೆ ಬರುವುದಿಲ್ಲ. ಅದಕ್ಕೋಸ್ಕರ ದೇವರು ಆ ಪರಿಜವನ ಪ್ರಾರ್ಥನೆ ಕೇಳಲಿಲ್ಲ. ಸುಂಕದವನು ಬಂದನು, ಆತನ ಪರಲೋಕ ನೋಡದೆ ನೋಡಲಿಕ್ಕೆ ಭಯಪಟ್ಟು ತನ್ನ ಎದೆಯನ್ನು ತಟ್ಟಿ ಸ್ವಾಮಿ ಪಾಪನ ಕರು ಈ ರೀತಿಯ ತಗ್ಗಿಸಿಕೆ ಬರಬೇಕು ದೇವ, ನನ್ನನ್ನು ಪರೀಕ್ಷಿಸದೇವ, ನನ್ನ ಸೌದಿ ಈ ರೀತಿಯಲ್ಲಿ ನೀವು ಬರುವುದಾದರೆ ಪವಿತ್ರಾತ್ಮನ ಪ್ರಿಯರೇ, ನೀವು ದೊಡ್ಡ ಪಾಪ ಮಾಡದಿರಬಹುದು, ಅದೇ ಬಾಯಿ ಮಾತಿನಲ್ಲಿ ಮಾತ್ರ ಪಾಪ ಮಾಡಿರಬಹುದು. ಆಲೋಚನೆ ಆ ಪಾಪವು ನಿಮಗೆ ದೇವರಾತ್ಮನ ಮನವರಿಗೆ ತರುವಾಗ ಹೌದೇವ ನಾನು ಈ ಆಲೋಚನೆಯನ್ನು ಕೆಟ್ಟ ಆಲೋಚನೆ ಮಾಡಿದ್ದೇನೆ, ಮಾತ್ರೆ ಕೆಟ್ಟ ಮಾತು ಮಾತ್ರ ನನ್ನ ಶ್ರಮಿಸು, ಇನ್ನು ಮುಂದೆ ಆ ರೀತಿ ಪಾಪ ಮಾಡೋದನ್ನು ಬಿಟ್ಟು ಬಿಡುವಾಗ ಕೂಡಲೇ ದೇವರ ಹಸ್ತವು, ಕೂಡಲೇ ಮಿರಕಲ್, ಕೂಡಲೇ ಪ್ರಾರ್ಥನೆ ನಮಗೆ ಬರುತ್ತದೆ. ಪ್ರಿಯರೇ, ಐದನೇ ಸಂಗತಿ ನೋಡ್ತೇವೆ, ದೇವರ ಮುಂದೆ ನಮ್ಮ ಪಾಪಗಳನ್ನು ಬಚ್ಚಿಡಬಾರದು. ಜ್ಞಾನೋಕ್ತಿ ಪುಸ್ತಕ 28:13 13 ವಾಕ್ಯ, ಪ್ರೋವರ್ಬ್ಸ್ ಚಾಪ್ಟರ್ 28:13, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಪ್ರೇರೆ, ನಿಮ್ಮ ಜೀವಿತದ ಪಾಪಗಳನ್ನು ಪ್ರೇರೆ ಎಂದಿಗೂ ಬಚ್ಚಿಡಬಾರದು. ಅನೇಕರು ಪ್ರೇರೆ ಆ ಪಾಪಗಳ ಬಗ್ಗೆ ಅವರು ಚಿಂತೆ ಮಾಡೋದಿಲ್ಲ, ಯಾರು ಪರಿಸುತ್ತಿರಲ್ಲ, ಯಾರು ಈ ರೀತಿ ಅನೇಕರು ಸುಲಭೋಧನೆಗೆ ಅವರು ಒಳಪಟ್ಟು ತಮ್ಮ ಜೀವಿತದ ಪಾಪವನ್ನು ಗಮನಿಸದೆ ಕೆಲವರು ಇದ್ದಾರೆ. ಅದಕ್ಕೋಸ್ಕರ ಪ್ರಾರ್ಥನೆ ಉತ್ತರ ಬರುವುದಿಲ್ಲ. ಪ್ರೇರೆ, ದೇವರು ಪರಿಶುದ್ಧನು, ಐಜ ಪ್ರತಿ ಸ್ಪಷ್ಟತೆ, ದೇವರ ಹಸ್ತವು ರಕ್ಷಿಸಲಾರದಂಥ ಮೋಟು ಕೈಯಲ್ಲ, ಆತ ಕಿವಿ ಕೆಲಸ ಕಿವಿಡಲ್ಲ, ನಿಮ್ಮ ಪಾಪ ಅಪರಾಧಗಳೇ ನಿಮ್ಮನ್ನು ದೇವರಿಂದ ದೂರ ಮಾಡುವೆ. ಹಾಗಾದರೆ ಪ್ರೇರೆ ದೇವರ ಹತ್ರ ಬೇಡಬೇಕು. ಪ್ರೇರೆ, ಯಾವುದಾದ್ರೂ ಪಾಪ ಗುಪ್ತವಾಗಿ ಅರಿಕೆ ಮಾಡದೆ ಬಚ್ಚಿ ಹಿಡಿದಾದರೆ ಎಷ್ಟು ತನಕ ನೀವು ಅದು ಒಪ್ಪಿಕೊಂಡು ಬಿಟ್ಟು ಬಿಡಿದಲ್ಲೋ, ಆ ಸ್ವಭಾವ ಬಿಟ್ಟು ಬಿಡಲು ಅಷ್ಟು ತನಕ ದೇವರ ಕರುಣೆ ಆಸೆ ನಿಮಗೆ ಅಡ್ಡಿ ಆಗ್ತಾ ಇರಲಿ ಸೋಲ ಮಾಡಿದ ಅನುಭವ ಹೇಳ್ತೇವೆ. ಹಾಗಾದರೆ ಪ್ರೇರೆ, ಇವತ್ತು ಅನೇಕರು ಪ್ರೇರೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಕಂಡುಕೊಳ್ಳಲಿಲ್ಲ, ಕಾರಣ ಇವತ್ತಿನ ನಾನು ನಂಬುತ್ತೇನೆ ಈ ವಾಕ್ಯದಲ್ಲಿ ಮಾತನಾಡುತ್ತಾನೆ. ಇದರಿಂದ ಪರೀಕ್ಷಿಸಿರಿ, ಉಪವಾಸ ಮಾಡುವಾಗ ದೇವರ ಹತ್ರ ಬೇಡಿರಿ, ದೇವ ನನ್ನಲ್ಲಿ ಗುಪ್ತವಾದ ಪಾಪಗಳು ಇರುವುದಾದರೆ ಅರಿಕೆ ಮಾಡಿದ ಪಾಪಗಳು ನನಗೆ ತೋರಿಸಿಕೊಡು, ಮತ್ತು ಕೇಳಿರಿ, ಆಗ ದೇವರ ಆತ್ಮನು ವಾಕ್ಯ ಕೇಳುವ ಮುಖಾಂತರ ಮಾತನಾಡುತ್ತಾನೆ ಸಭೆಯಲ್ಲಿ, ಅಥವಾ ಟಿವಿ ಮಾಧ್ಯಮದಲ್ಲಿ ವಾಕ್ಯ ಓದೋದ್ರ ಮುಖಾಂತರ ಮಾತನಾಡ್ತಾನೆ, ಅಥವಾ ಕೆಲಸ ಕನಸಿನಲ್ಲಿ ಮಾತಾಡ್ಬೋದು. ಹೀಗೆ ಯಾವ ಪಾಪ ಉಂಟು ನಿಮಗೆ ದೇವರ ಆತ್ಮನ ಮನವರಿಕೆ ತರ್ತಾನೋ ಕೂಡಲೇ ಪ್ರೇರೆ ಒಪ್ಪಿಕೊಳ್ಳಬೇಕು, ಮಾತ್ರ ಅಲ್ಲ ಬಿಟ್ಟು ಬಿಡಲೇಬೇಕು. ಪ್ರೇರೆ ಎಂದಿಗೂ ಅದರಲ್ಲಿ ನೀವು ಹೊಂದಾಣಿಕೆ ಮಾಡಬಾರ್ದು. ಖಾಲಿ ಪಾಪ ಒಪ್ಪಿಕೊಳ್ಳುವುದು ಮಾತ್ರ, ಅರಿಕೆ ಮಾಡೋದು ಮಾತ್ರ, ಒಂದೆರಡು ಮೂರು ದಿನ ಪಾಪ ಮಾಡಿದರೆ ಪುನಃ ಪಾಪ ಮಾಡುವ ಅಲ್ಲ, ಪಾಪವನ್ನು ಬಿಟ್ಟೇ ಬಿಡಬೇಕು. ಆ ಪಾಪದ ಸ್ವಭಾವವನ್ನು ನೀವು ಬಿಟ್ಟೇ ಬಿಟ್ಟರೆ ಮಾತ್ರವೇ ದೇವರ ಕರುಣೆಯು, ದೇವರ ಆಶೀರ್ವಾದವು ನಿಮಗೆ ಬರುತ್ತದೆ. ಪ್ರೇರೆ, ದೇವರು ಆಶೀರ್ವಾದ ಕೊಡಲಿಕ್ಕೆ ಇಲ್ಲಿ ಸೋಲು ಮಾಡ್ತೇನೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಎಂದಿಗೂ ಶುಭವಾಗುವುದಿಲ್ಲ. ಆದರೂ ಒಪ್ಪಿಕೊಂಡು ಬಿಟ್ಟು ಬಿಟ್ಟರೆ ಮಾತ್ರವೇ ಅವ್ರನ್ನ ಕರುಣಾಗದ. ಇವತ್ತು ಅನೇಕರು
ನಿಮ್ಮ ಜೀವಿತದಲ್ಲಿ ಕೆಲವೊಂದು ಪಾಪಗಳನ್ನು ಮುಚ್ಚಿಟ್ಟಿದ್ದೀರಿ, ಅದು ಬಿಟ್ಟು ಬಿಡಲಿಕ್ಕೆ ನಿಮಗೆ ಬೇಡ, ಅದನ್ನು ಪ್ರೀತಿ ಅದು ಬೇಕು ಎಂದು ಇಟ್ಟುಕೊಳ್ಳಿ. ಎಷ್ಟು ತನಕ ಆ ಪಾಪ ಅದರ ಜೀವಿತ ಬಿಟ್ಟು ಬಿಡಿದಲು, ಆ ಸಾಬನ್ನು ಹಾಗೆ ಮಾಡಿದ್ರು, ಅಷ್ಟು ತನಕ ದೇವರು ಹೇಳ್ತಾನೆ ನೀವು ಎಷ್ಟು ಪ್ರಾರ್ಥನೆ ಮಾಡ್ಬೋದು, ಎಷ್ಟು ಉಪವಾಸ ಮಾಡ್ಬೋದು. ಆದರೆ ದೇವರಿಗೆ ಬೇಕು ಪಶ್ಚಾತ್ತಾಪ ಇದೆಯಾ, ದೇವರಿಗೆ ಬೇಕು ವಿಧೇಯತೆ ಇರೋದೇ. ಆ ವಿಧೇಯತೆ ಆ ಪಶ್ಚಾತ್ತಾಪ ಇಲ್ಲದರೆ ದೇವರು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡೋದೆ, ನಿಮಗೆ ಆ ಉತ್ತರ ಬರೋದೇ ಬರುವುದಿಲ್ಲ. ಆದರೆ ಇವತ್ತಿನ ಪಶ್ಚಾತ್ತಾಪ ಪಡೀರಿ, ಆ ಪಾಪನ ಬಿಟ್ಟು ಬಿಡಿರಿ ಪ್ರೇ. ಆಗ ದೇವರು ಕರುಣೆ ತೋರಿಸ್ತಾನೆ. ಆರನೇ ಸಂಗ ನೋಡ್ತೇವೆ, ನಿಮ್ಮ ಮನಸ್ಸು ನಿಮಗೆ ಅಪರಾಧಿನ ತೀರ್ಪು ಕೊಡದಂತೆ ದಿನಾಲು ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವರಾಗಬೇಕು. ನಾವು ನೋಡ್ತೇವೆ ಗಲಾತಿಯವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16-18 ವಾಕ್ಯ, ಆನಂತರ 22, 23, 24 ವಾಕ್ಯ. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಅಪ್ಪಸ್ತ ಪೌಲನ ಅತಿ ಸ್ಪಷ್ಟಪಡಿದರೆ ಯೇಸುಕ್ರಿಸ್ತ ನಂಬಿಕಿಟ್ಟವರು ನೀಡಿ ಮುಳುಗಿತಕ್ಕಂಥವರು ಪ್ರತಿ ದಿವಸ ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳುವಂತೆ ಪವಿತ್ರ ನಡೆದುಕೊಳ್ಳುವ ಅರ್ಥವಾಗಿದೆ. ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದೇನೆ, ಆತನು ಸತ್ಯದ ಆತ್ಮನಾಗಿದ್ದೇನೆ. ಆತನು ಯಾರು ಧಾರವಾಕ್ಯ ಓದುತ್ತಾರೋ, ಧಾರವಾಕ್ಯಕ್ಕೆ ವಿಧೇಯರಾಗ್ತಾರೋ, ಅದು ಆಗಿದೆ ಪವಿತ್ರಾತ್ಮನ ಅನುಸರಣ. ಪವಿತ್ರ ಅಂದರೆ ಪವಿತ್ರಾತ್ಮನು ಧಾರವಾಕ್ಯದ ಮುಖಾಂತರ ಮಾತಾಡಿದೆ. ಆ ಪ್ರತಿಯೊಂದು ಮಾತಿಗೆ ವಿಧೇಯರಾಗುವುದೇ ಪವಿತ್ರಾತ್ಮ ಅನುಸರಣೆ. ಅಪ್ಪಸ್ ಮನೆ ಪವಿತ್ರಾತ್ಮ ಅನುಸರಿಸಿ ನಡೆದುಕೊಳ್ಳಬೇಕು ಎಂದು ಆತನು ಹೇಳ್ತಾನೆ. ಆಗನು ಶರೀರಭಾವದ ಪ್ರಕಾರ ಎಂದಿಗೂ ನಡೆಯುವುದಿಲ್ಲ. 17ನೇ ವಾಕ್ಯ ಮತ್ತು 18ನೇ ವಾಕ್ಯ, ಯಾಕೆಂದರೆ ಶರೀರಭಾವದಗಳ ಮೇಲೆ ಶರೀರಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಸುವುದನ್ನು ಮಾಡದಂತೆ ಈ ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನ ನಡೆಸಿಕೊಳ್ಳುವುದಾದರೆ ನೇಮನಿಷ್ಠೆಗೆ ಅಧೀನರಲ್ಲ. ಅಪ್ಪದ ಪಾಲನೆ ಯೇಸು ಕಂಕರ ಮಾಡಿದ ನಂತರ ಪವಿತ್ರಾತ್ಮನ ಒಳಗೆ ಬರುವಾಗ ಪವಿತ್ರಾತ್ಮನು ನಿಮ್ಮ ಸಂಗಡ ಮಾತನಾಡುವಾಗ ನಿಮ್ಮ ಶರೀರ ಪಾಪಕ್ಕೆ ಪ್ರೇಮ ಪಡುವಾಗ ಇದು ಒಂದಕ್ಕೊಂದು ಹೋರಾಟ ಮಾಡ್ತವೆ. ಆದರೆ ನೀವು ಪವಿತ್ರಾತ್ಮನ ಸ್ವರ ಕೇಳಿ ಅದರ ವಾಕ್ಯ ವಿಧರಾದರೆ ನೀವು ಶರೀರ ಭಾವ ಪ್ರಕಾರ ನಡೆಯುವಲ್ಲ ಪ್ರೇ. ಆಗ ಮಾತಿನ ಮೇಲೆ 9 ಫಲಗಳು ಬರ್ತವೆ. ನಾವು 22, 23, 24 ವಾಕ್ಯ, ಆದರೆ ದೇವರಾತ್ಮ ಉಂಟು ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧು, ಸಮಿತ, ಇಂಥವುಗಳೇ. ಇಂಥವನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯ ಬಲಾಶೆ ಸ್ವೇಚ್ಛಾಭಿಲಾಷ ಸೆಲೆಬಿಗೆ ಹಾಕಿದ್ದವರು. ಲಾಪ ಪಾಲು ಅಂತಾನೆ ಪ್ರೇ, ನೀವು ಯೇಸು ಕ್ರಿಸ್ತ ನಂಬಿಕೆ ಇಟ್ಟುಕೊಂಡು ನೀರು ಮುಳುಗಿ ತೆಗೆದುಕೊಳ್ಳುವಾಗ ದೇವರ ಆತ್ಮನು ನಿಮ್ಮ ಒಳಗಿರುತ್ತಾನೆ. ಆತನು ಸತ್ಯದ ಆತ್ಮನು, ಆತನು ಪ್ರತಿದಿನ ಆತನು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಾನೆ. ಯಾವಾಗ ನೀವು ಪ್ರಾರ್ಥನೆ ಮಾಡುತ್ತಿರೋ ಮತ್ತು ಯಾರು ವಾಕ್ಯ ಓದುತ್ತಿರೋ ಆಗ ಪವಿತ್ರಾತ್ಮನು ವಾಕ್ಯದ ಮುಖದ ಮೇಲೆ ಮಾತನಾಡಿದೆ. ಆಗ ಆ ವಾಕ್ಯದ ಪ್ರಕಾರ ನಡೆಯುವುದಾದರೆ ಅಂದರೆ ನೀವು ಯಾರು ವಾಕ್ಯ ಓದಿದ್ರು ಆ ವಾಕ್ಯದ ನಡೆಯುವುದಾದರೆ ಅದರ್ಥ ನೀವು ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳಿ. ಆಗ ನೀವು ಶರೀರ ಭಾವಕ್ಕೆ ಗುಲಾಮರಾಗುವುದಿಲ್ಲ, ಪವಿತ್ರಾತ್ಮನಿಗೆ ಅಧೀನರಾದ ನಿಮಿತ್ತವಾಗಿ ನಿಮ್ಮ ಒಳಗೆ ಪ್ರೇರೆ ನೂತನ ಸ್ವಭಾವ ಆತ ಪವಿತ್ರ 9 ಫಲಗಳು ಕಂಡು ಬರ್ತವೆ. ಅದಾಗದೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ನಂಬಿಕೆ, ದಯೆ, ಉಪಕಾರ, ಸಾಧುತ, ಸಮಯ, ಈ 9 ಫಲಗಳು ನಿಮಗೆ ಕಂಡು ಬರುತ್ತವೆ. ಮತ್ತು ಅಪ್ಪಸ್ತಲ ಪೌಲನು ಈ ಫಲಗಳು ನಿಮಗೆ ಕಂಡು ಬರುವಾಗ ಯಾವ ಧರ್ಮಶಾಸ್ತ್ರವು ನಿಮಗೆ ಅಪರಾಧಿ ಎಂದು ತೀರ್ಪು ಕೊಡುವುದಿಲ್ಲ. ಮತ್ತೆ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆಯಾದ ಸಿಲುಬೇಕಾಗಿದೆ. ದಿನಾಲು ಪ್ರಿಯರೇ, ನೀವು ತಾರ ವಾಕ್ಯನ ಓದುವವರು ಆಗಬೇಕು, ವಾಕ್ಯಕ್ಕೆ ವಿಧಿಯಾಗುವವರು ಇರಬೇಕು. ಮತ್ತು ನಿಮ್ಮ ಸ್ವಭಾವವನ್ನು ದಿನಾಲು ನೀವು ವಾಕ್ಯದ ಮುಖಾಂತರ ಕ್ರೂಜ್ ಹೇಗೆ ಅಂದರೆ ಅದು ನಿರಾಕರಿಸುವವರು, ಆವಾಗ ಮಾತ್ರ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತದೆ, ನಿಮಗೆ ಮಿರಕಲ್ ಆಗ್ತವೆ, ನಿಮಗೆ ಬಿಡುಗಡೆ ಬರುತ್ತವೆ. ಒಂದು ವೇಳೆ ನೀವು ನಿಮ್ಮ ಮನಸ್ಸು ಪವಿತ್ರಾತ್ಮನಿಗೆ ವಿಧಿಯಾಗಿ ಒಪ್ಪಿಸಿ ಕೊಡುವುದಿಲ್ಲ, ನಿಮ್ಮ ಶರೀರಭಾವದ ಪ್ರಕಾರ ನಡೆಯುತ್ತಿರು, ಆ ಶರೀರಭಾವದ ಕರ್ಮಗಳು ತೋರಿ ಬರುತ್ತವೆ. 19-20 ವಾಕ್ಯ, ಅಂಥ ಗುಣಗಳು ಕಂಡು ಬಂದರೆ ನಾವು ನೋಡ್ತೇವೆ. ಆಗಲೇ 5:19-21 ವಾಕ್ಯ, ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ, ಅವೆ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹಾರ್ಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮಸ್ತರ, ಕುಡುಕಿತನ, ದುಂದುತನ, ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯ ನಡೆಸುವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅಪ್ಪ ಅತಿ ಸ್ಪಷ್ಟ ಹೇಳ್ತೇನೆ, ಯೇಸು ನಂಬಿಕಿಟ್ಟು ನೀನು ಮುಳಿ ತೆಗೆದುಕೊಂಡು ನಿಮ್ಮ ಶರೀರ ಭಾವ ಪ್ರಕಾರ ನಡೆಯುತ್ತಾರೆ, ಈ ಶರೀರ ಭಾವದ ಕರ್ಮಗಳು ನಿಮಗೆ ಕಂಡು ಬರ್ತವೆ, ಈ ಸ್ವಭಾವಕ್ಕೆ ಪಶ್ಚಾತ್ತ ಪಡೆದಿದ್ದರೆ ನಿಮಗೆ ಪ್ರಾರ್ಥನೆ ಉತ್ತರ ಬರುವುದಿಲ್ಲ, ಆಶೀರ್ವಾದ ಬರುವುದಿಲ್ಲ, ಬಿಡುಗಡೆ ಬರುವುದಿಲ್ಲ, ಅದ್ಭುತ ಅಷ್ಟೇ ಇದೆ, ಈ ಪಾಪ ಸಭವನ್ನು ತೆಗೆದು ಹಾಕುವುದಿಲ್ಲ, ಪಶ್ಚಾತ್ತ
ನೀವು ಮಾ ರಕ್ಷಣೆಯನ್ನು ಸರಿ ಕಳೆದುಕೊಳ್ಳುತ್ತೀರಿ, ನೀವು ಪರಲೋಕ್ಕೆ ಹೋಗುವುದಿಲ್ಲ ಎಂಬ ದೇವಪ್ರಭು ಎಚ್ಚರಿಕೆ ಕೊಡ್ತಾರೆ. ಹಾಗಾದರೆ ಪ್ರೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ? ನಿಮ್ಮ ಮನಸ್ಸನ್ನು ಪ್ರತಿದಿನವೂ ಪ್ರಾರ್ಥನೆ ಮಾಡಿ ವಾಕ್ಯಕ್ಕೆ ವಿದ್ಯಾರ್ಥಿಗೆ ಒಪ್ಪಿಸಿಕೊಡುತ್ತಾರೆ. ನಿಮ್ಮ ಜೀವಿತದಲ್ಲಿ ಪವಿತ್ರ 9 ಫಲಗಳು ಕಂಡು ಬರ್ತವೆ. 9 ಫಲಗಳು ತೋರಿ ಬರುವಾಗ ನಿಮಗೆ ಎಂದಿಗೂ ಯಾವ ಧರ್ಮಶಾಸ್ತ್ರವು ಅಥವಾ ಯಾವ ಸೈತನ್ನು ಅಥವಾ ನಿಮ್ಮ ಮನಸ್ಸು ನಿಮಗೆ ಅಪರಾಧ ತೀರ್ಪು ಕೊಡುವುದಿಲ್ಲ. ಯಾಕೆಂದರೆ ನೀವು ದಿನಾಲು ವಾಕ್ಯಕ್ಕೆ ವಿಧರಾದವರು, ನಿಮ್ಮ ಶರೀರ ಅಭಾವವನ್ನು ಅದೇ ವಿಷಯ ಸುಲಭ ಹಾಕಿದರು. ಅಂಥವರ ಪ್ರಾರ್ಥನೆ ಕೇಳುವನಾಗಿದ್ದಾನೆ. ಅಂಥವರ ಜೀವಿತದ ಅದ್ಭುತಗಳು ಆತ ಕೃಪೆಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. 7ನೇ ಸಂಗತಿ ನೋಡ್ತೇವೆ, ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಬೇಕು. ಇವನವರ ಸುವಾರ್ತೆ 15ನೇ ಆದ್ಯದಲ್ಲಿ 7ನೇ ವಾಕ್ಯ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಇಲ್ಲಿ ಯೇಸು ಅತಿ ಸ್ಪಷ್ಟ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ನೀವು ನನ್ನಲ್ಲಿಯೂ ಅಂದರ್ಥ ನೀವು ಯೇಸು ಕ್ರಿಸ್ತನಲ್ಲಿ ನೀವು ಪ್ರಾರ್ಥನೆ ಮುಖಾಂತರ ಮತ್ತು ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದೆ ದೇವರ ವಾಕ್ಯ ವಿದ್ಯೆ ನೋಡಿ ಪ್ರೇ ದೇವರ ವಾಕ್ಯ ವಿದ್ಯರಾಗಬೇಕಾದ್ರೆ ಮೊದಲು ನೀವು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡುವಾಗ ನೀವು ಯೇಸು ಕ್ರಿಸ್ತನ ಒಟ್ಟಿಗೆ ಒಂದು ಹಾಕಿದ್ದೀರಿ. ಮತ್ತು ಅಷ್ಟೇ ಅಲ್ಲ, ಆತ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಳ್ಳುತ್ತಂದರೆ ಆತ ವಾಕ್ಯ ವಿದ್ಯರಾಗುವಾಗ ನೀವು ಯೇಸು ಕ್ರಿಸ್ತ ವಾಕ್ಯದಲ್ಲಿ ನೆಲೆಗೊಳ್ಳಿದ್ದೀರಿ. ಆಗ ಏನೂ ಬೇಡಿಕೊಂಡರೂ ಪ್ರಾರ್ಥನೆ ಉತ್ತರ ಬರ್ತಾರೆ. ಯೇಸು ಪ್ರೇ ನೀವು ಬರೀ ಪ್ರಾರ್ಥನೆ ಮಾಡಿ, ಬರೀ ಉಪವಾಸ ಮಾಡಿಕೊಡು, ದೇವರ ಆಜ್ಞೆ ವಿದ್ಯರಾಗುವುದಕ್ಕೆ ನೀವು ಒಪ್ಪಿಸಿಕೊಡಲಿಲ್ಲವಾದರೆ ನಿಮಗೆ ಉತ್ತರ ಬರುವುದು. ಅದಕ್ಕೆ ಪ್ರೇ ಅಪ್ಪದ ಏನು ಹೇಳ್ತೇನೆ, ನಿಮ್ಮ ಮನಸ್ಸು ನಿಮಗೆ ಅಪರಾಧ ತೀರ್ಪು ಕೊಟ್ಟರೆ, ನಿಮ್ಮ ಮನಸ್ಸನ್ನು ಸಮಾಧಾನ ಪಡಿಸಬೇಕಾದರೆ ನಿಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಬೇಕು. ದೇವರ ವಾಕ್ಯ ವಿಧರಾಗಿದ್ದರೆ ನಿಮಗೆ ಅಪರಾಧ ತೀರ್ಪು ಬರೆದು ನಿಮಗೆ ಧೈರ್ಯ ಬರ್ತದೆ. ಮತ್ತು ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯಲೇಬೇಕು ಪ್ರಿಯರೇ. ಮತ್ತು ಆತನಿಗೆ ಇಷ್ಟವಾದ ಕಾರ್ಯ, ಆತನಿಗೆ ಮೆಚ್ಚುವ ಕಾರ್ಯ ಏನು, ನೀವು ಕೆಲಸ ಮಾಡಿದ್ರು ಬಿಸಿನೆಸ್ ಪ್ರತಿಯೊಂದು ದೇವರಿಗೆ ಮೆಚ್ಚುವ ಕಾರ್ಯ, ನಿಮ್ಮ ಡಿಸಿಷನ್ ಆಗ್ಬೋದು, ಮೆಚ್ಚುವ ಕಾರ್ಯ ಮಾಡುವುದಾದರೆ ಏನೂ ಬೇಡಿಕೊಳ್ಳಿದ್ರು ಪ್ರತಿಯೊಂದು ಪಾತ್ರವನ್ನು ಹೊಂದಿಕೊಳ್ಳುತ್ತೀರಿ. ಆದರೆ ನೀವು ಬರೀ ಪ್ರಾರ್ಥನೆ ಮಾಡಬಹುದು, ಉಪವಾಸ ಮಾಡಬಹುದು, ಕಠಿಣವಾದ ಉಪವಾಸ ಮಾಡಬಹುದು. ಕೆಲವರು ಕಠಿಣವಾಗಿ ಉಪವಾಸ ಮಾಡ್ತೀರಿ, ನೀರು ಕುಡಿಯುವುದಿಲ್ಲ, ಊಟ ಮಾಡೋದು ಪರಿಪೂರ್ಣ ಎಷ್ಟು ಕಠಿಣ ಉಪವಾಸ ಮಾಡಿದ್ದರೂ ನಿಮ್ಮ ಈ ಪಾಪದ ಸ್ವಭಾವಗಳನ್ನು ಅಥವಾ ಈ ದೇವರ ವಾಕ್ಯಕ್ಕೆ ನೀವು ಅವಿಧ ಆಗುವಂಥ ಸ್ವಭಾವನ ಬಿಟ್ಟು ಬಿಡದೆ ನಿಮ್ಮ ಪ್ರಾರ್ಥಿತ ಬರುವುದಿಲ್ಲ. ಆದರೆ ನೀವು ಈ ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರ ಅತಿ ಹೆಚ್ಚಿಗೆ ಓದುವವರಾಗಬೇಕು, ದೇವರ ವಾಕ್ಯಕ್ಕೆ ಧ್ಯಾನ ಮಾಡುವವರಾಗಬೇಕು, ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟುಕೊಂಡು ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಬೇಕು. ದೇವರ ಬೇಕು ಒಂದೇ ವಿಧೇಯತೆ ಪ್ರೇರೆ, ದೇವರ ವಾಕ್ಯವನ್ನು ವಿಧೇಯಕೊಂಡು ಪ್ರತಿಯೊಂದು ಆಜ್ಞೆಗೆ ದೇವರು ವಾಗ್ದಾನ ಮಾಡಿರಿ. ದೇವರ ಆಜ್ಞೆ ವಿಧೇಯರಾಗಿರಿ, ಅದರಲ್ಲಿ ವಾಗ್ದಾನ ಅರಿಕೆ ಮಾಡಿರಿ. ಆ ವಾಗ್ದಾನದ ಪ್ರಾರ್ಥನೆ ಆಗ ದೇವರ ಆಜ್ಞೆ ವಿಧೇಯಕೊಂಡು ನಿಮ್ಮ ಎಲ್ಲ ಕೆಲಸಗಳು ಆತನ ಮೆಚ್ಚಿಕಾಗುವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಮೆಚ್ಚಿಕಾದ ಕೆಲಸ, ಮೆಚ್ಚಿಕಾದ ಬಿಸ್ನೆಸ್ ನೀವು ಮಾಡಿದ್ರೆ ಏನೇನು ಪ್ರಾರ್ಥನೆ ಮಾಡೋದು ಆ ಎಲ್ಲ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾನೆ ಎಂಬ ದೇವರಾತ್ಮ ಹೇಳುವನಾಗಿದ್ದಾನೆ. ದೇವರ ನಮ್ಮ ಸ್ತೋತ್ರ ಪ್ರೇ, ನಿಮ್ಮ ಜೀವಿತ ಪ್ರತಿ ಉತ್ತರ ಬೇಕಾದರೆ ಈ 7 ಹಂತಗಳನ್ನು ಅನುಸರಿಸಿರಿ. ನೋಡಿ ನಿಮ್ಮ ಜೊತೆ ದೇವರು ಮಿರಕಲ ಮಾಡ್ತಾನೆ. ನಿಮ್ಮ ಸಾಕ್ಷಿಯನ್ನು ನಮಗೆ ಫೋನ್ ಮಾಡಿ ಹೇಳಿರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ತಂದೇವರೇ ಯೇಸು ಕ್ರಿಸ್ತನ ನಾಮದಿನ ಸ್ತೋತ್ರವನ್ನು ಕೊಂಡಾಡ್ತೇನೆ ದೇವ. ಈ ಸಂದರ್ಭ ಮುಖಾಂತರ ನಿನ್ನ ಸಂದರ್ಭ ಸಂಗಡ ಮಾತನಾಡಿದಿ. ಹೌದು, ಆ ಪ್ರಾರ್ಥನೆ ಉತ್ತರ ಬರಬೇಕಾದರೆ ಯಾವ ರೀತಿಯಲ್ಲಿ ಮನಸ್ಸಾಕ್ಷಿ ಶುದ್ಧೀಕರಿಸಿಕೊಳ್ಳಬೇಕು, ಯಾವ ರೀತಿಯಲ್ಲಿ ಮನಸ್ಸಾಕ್ಷಿಯನ್ನು ನಿನ್ನ ಮುಂದೆ ಸಮಾಧಾನ ಪಡಿಸಬೇಕು, ಯಾವ ರೀತಿಯಲ್ಲಿ ಪ್ರಾರ್ಥನೆ ಎಲ್ಲವನ್ನು ಕಲಿಸಿಕೊಟ್ಟ ಪ್ರಕಾರ ದೇವ ಈ ನಿನ್ನ ಜನರು ಈ ಸಂದೇಶವನ್ನು ತಮ್ಮ ಜೊತೆಯಲ್ಲಿ ಅವರು ಅಂಗೀಕಾರ ಮಾಡಿ ಈ 7 ಹಂತಗಳನ್ನು ಅನುಸರಿಸಿ ನಡೆದು ಎಲ್ಲ ಪ್ರಾರ್ಥನೆ ಉತ್ತರವನ್ನು ಹೊಂದಿಕೊಳ್ಳುವಂತೆ ಮತ್ತು ಎಲ್ಲ ಕಷ್ಟಗಳಿಂದ ಎಲ್ಲ ಸಂದರ್ಭ ಬಿಟ್ಟು ಹೊಂದುವಂತೆ ಕೃಪೆಯನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಸ್ತುತಿ ಸ್ತಾ